ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ ನಾನು ನವೀನ್ ಕುಮಾರ್ ಬಿ ಎನ್ ಕೆಲ ದಿನಗಳ ಹಿಂದೆ ಸಿಲಿಕಾನ್ ಸಿಟಿ ಬೆಂಗಳೂರು ಕರ್ನಾಟಕ ಹಾಗೂ ಕನ್ನಡಿಗರ ಬಗ್ಗೆ ನಾರ್ತ್ ಇಂಡಿಯನ್ ಲೇಡಿ ಹೀಯಾಳಿಸುವಂತಹ ಮಾತನ್ನು ಆಡಿದರು ಅದರಿಂದ ಬೆಂಗಳೂರಿನ ಕೆಲಸವನ್ನೇ ಕಳೆದುಕೊಂಡು ಬಿಟ್ಟಿದ್ಲು ಈಗ ದೇಶದ ಬಿಸ್ನೆಸ್ ಮ್ಯಾನ್ ಒಬ್ಬರ ಪೋಸ್ಟ್ ವೈರಲ್ ಆಗಿದೆ ಹದಿನಾಲ್ಕು ವರ್ಷಗಳ ಕಾಲ ಬೆಂಗಳೂರಿನಲ್ಲಿದ್ದ ಬಿಸ್ನೆಸ್ ಮ್ಯಾನ್ ಈಗ ಪುಣೆಗೆ ಹೋಗ್ತಾ ಇದ್ದಾರೆ ಬೆಂಗಳೂರನ್ನು ಬಿಟ್ಟು ಹೋಗ್ತಿರೋ ಬಗ್ಗೆ ಎಕ್ಸ್ ಅಕೌಂಟ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಬರೆದುಕೊಂಡಿದ್ದಾರೆ ಬೆಂಗಳೂರನ್ನು ಹಾಗೆ ಹೀಗೆ ಅನ್ನೋರಿಗೆ ಈ ಉದ್ಯಮಿಯ ಪೋಸ್ಟ್ ಒಂದು ಉದಾಹರಣೆಯಾಗಿ ಆಗಬಹುದು ಬೆಂಗಳೂರಿನಿಂದ ಮಹಾರಾಷ್ಟ್ರದ ಪುಣೆಗೆ ಹೋಗ್ತಿರೋದು ಜಿಮ್ರಾಟ್ನ ಸಹಸಂಸ್ಥಾಪಕರಾಗಿರೋ ಉದ್ಯಮಿ ಉಜ್ವಲ್ ಅಸ್ತಾನಾ ಅಂತ ಇವರು ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಪರ್ಸ್ನಲ್ ನೋಟ್ ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ನನಗೆ ಜೀವನದಲ್ಲಿ ಒಳ್ಳೆ ರೀತಿಯ ಎಲ್ಲವನ್ನು ಕೂಡ ಕೊಟ್ಟಿದೆ ಅಂತ ಬರೆದುಕೊಂಡಿದ್ದಾರೆ ಬೆಂಗಳೂರು ಐ ಟಿ ಹಬ್ ದಿನ ದಿನಕ್ಕೂ ಬೆಂಗಳೂರಿಗೆ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಇದರ ಮಧ್ಯೆ ಕನ್ನಡಿಗರ ಹೋರಾಟಗಳಿಂದ ವಲಸಿಗರ ವಿರೋಧ ಹೆಚ್ಚಾಗ್ತಾ ಇದೆ ಆದರೆ ಬೆಂಗಳೂರಿಂದ ಹೋಗೋದಕ್ಕೆ ಉಜ್ವಲ್ಗೆ ಇದು ಕಾರಣ ಆಗಿಲ್ಲ ತಮ್ಮ ಬಿಸ್ನೆಸ್ಗಾಗಿ ಉಜ್ವಲ್ ಬೆಂಗಳೂರನ್ನ ಬಿಡ್ತಾ ಇದ್ದಾರೆ ನಾನು ವಲಸಿಗನಾದರೂ ಬೆಂಗಳೂರು ನನ್ನನ್ನು ಯಾವತ್ತೂ ಬೇರೆಯವನು ಅಂತ ನೋಡಿಲ್ಲ ಅಂತ ಉಜ್ವಲ್ ಬರೆದುಕೊಂಡಿದ್ದಾರೆ ನಾನು ಬೆಂಗಳೂರು ಬಿಟ್ಟು ಪುಣೆಗೆ ಹೋಗ್ತಾ ಇದ್ದೀನಿ ಹದಿನಾಲ್ಕು ವರ್ಷಗಳಿಂದ ಬೆಂಗಳೂರು ನನ್ನ ಮನೆಯಾಗಿದೆ ಈ ಸಿಟಿ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದನ್ನೇ ಕೊಟ್ಟಿದೆ ಮೊದಲ ಕೆಲಸ ಮೊದಲ ಫಾರಿನ್ ಟ್ರಿಪ್ ಜೀವನದ ಬಾಳ ಸಂಗಾತಿ ಎರಡು ಮ್ಯಾನ್ ಹಣಕಾಸು ಸ್ಟಾರ್ಟಪ್ಗಳು ಅತ್ಯದ್ಭುತ ಫ್ರೆಂಡ್ಸ್ ಚಿನ್ನದ ಮೌಲ್ಯದ ನೆಟ್ವರ್ಕ್ ಸೇರಿದಂತೆ ಸಾಕಷ್ಟು ನನಗೆ ಬೆಂಗಳೂರಿನಿಂದ ಸಿಕ್ಕಿದೆ ಅಂತ ಉಜ್ವಲ್ ಬರೆದುಕೊಂಡಿದ್ದಾರೆ ನಾನು ಹೊರಗಡೆಯವನಾದರೂ ಬೆಂಗಳೂರು ನನ್ನನ್ನು ದೂರದವನು ಅಂತ ನೋಡೇ ಇಲ್ಲ ಜೊತೆಗೆ ನಾನು ಹೊರಗಡೆ ಅವನು ಅಂತ ನನಗೆ ಅನಿಸೇ ಇಲ್ಲ ಐಷಾರಾಮಿ ಬಂಗಲೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಕಾರ್ನಲ್ಲಿ ಓಡಾಟ ಮಾಡ್ತಾ ಇದ್ದಕ್ಕೆ ಇದೆಲ್ಲ ಸಿಕ್ಕಿದೆ ಅಂತಬಿಡಿ ನಾನು ಸಾಕಷ್ಟು ವರ್ಷಗಳಿಂದ ಬಿ ಎಮ್ ಟಿ ಸಿ ಬಸ್ನಲ್ಲಿ ಓಡಾಡಿದ್ದೀನಿ ಲೋಕಲ್ ಆಟೋ ಕ್ಯಾಬ್ನ ಬಳಸಿದ್ದೀನಿ ಯಾರೇ ಆಗಲಿ ಬೆಂಗಳೂರಿನ ಜನರೊಂದಿಗೆ ವಾಸ ಮಾಡಿದಾಗ ಹಾಗೂ ಜಯನಗರದ ಬೀದಿ ಬೀದಿಗಳನ್ನು ಸುತ್ತಿದಾಗ ಆಗ ಬೆಂಗಳೂರಿನ ಎಕ್ಸ್ಪೀರಿಯೆನ್ಸ್ ಆಗತ್ತೆ ಅಂತ ಹೇಳಿದ್ದಾರೆ ಆಗಲೇ ನೋಡಿ ಬೆಂಗಳೂರು ಕೇವಲ ನಗರ ಅಲ್ಲ ಅದೊಂದು ಸುಂದರ ಅನುಭವ ಅಂತ ನಿಮಗೆ ಗೊತ್ತಾಗತ್ತೆ ಪುಣೆಯಲ್ಲಿ ಮನೆ ಮಾಡೋದಕ್ಕೆ ನಾನು ಉತ್ಸಾಹ ಇದೆ ಆದರೆ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದಾಗ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಓಡಾಡ್ತೀನಿ ಅಂತ ಉಜ್ವಲ್ ಬರೆದುಕೊಂಡಿದ್ದಾರೆ ಉದ್ಯಮಿ ಉಜ್ವಲ್ ಅವರ ಈ ಪೋಸ್ಟ್ ವೈರಲ್ ಆಗ್ತಾ ಇದೆ ಬೆಂಗಳೂರು ಹಾಗೂ ಪುಣೆಯ ಮಧ್ಯೆ ಹೋಲಿಕೆ ಶುರುವಾಗಿದೆ ಕೆಲವರು ಪುಣೆ ಒಳ್ಳೆಯ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಆಹಾರ ವಾಸ ಮಾಡೋದಕ್ಕೆ ಒಳ್ಳೆಯ ವೆದರ್ ಇರುತ್ತೆ ಅಂತ ಪೋಸ್ಟ್ಗೆ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರು ಕಾಮೆಂಟ್ ಮಾಡಿದ್ದು ಭಾರತದ ಎಲ್ಲ ನಗರ ಕೂಡ ಚೆನ್ನಾಗೇ ಇದೆ ಅದರಲ್ಲಿ ಯಾವುದು ಒಳ್ಳೇದು ಕೆಟ್ಟದ್ದು ಅಂತ ಇಲ್ಲ ಅಂತ ರಿಪ್ಲೈ ಕೊಟ್ಟಿದ್ದಾರೆ ಕೆಲವರಿಗೆ ಬೆಂಗಳೂರು ಕಷ್ಟ ಅನಿಸಿದ್ರೆ ಒನ್ ಆಫ್ ಎಮೋಷ್ನಲ್ ಅಂತ ಹೇಳ್ತಾರೆ ಇನ್ನು ಕೆಲವರು ಬೆಂಗಳೂರನ್ನು ಲವ್ ಮಾಡಿ ಆಗ ಬೆಂಗಳೂರು ನಿಮ್ಮನ್ನು ಲವ್ ಮಾಡತ್ತೆ ಅಂತ ಹೇಳ್ತಾರೆ ಹಾಗೆ ಲೈಫಲ್ಲಿ ಕಷ್ಟ ದುಃಖ ಬಂದರೂ ಅದನ್ನು ಎದುರಿಸಬೇಕು ಅದಕ್ಕೆ ಎದುರಿಗೆ ಇರೋರನ್ನ ಸ್ಥಳವನ್ನು ದೂಷಿಸಬಾರದು ಕಷ್ಟ ಕಾಲದಲ್ಲಿ ಕೈ ಹಿಡಿದ ಬೆಂಗಳೂರಿನ ಬಗ್ಗೆ ತಮ್ಮದೇ ಸ್ಟೈಲ್ನಲ್ಲಿ ಬರೆದುಕೊಂಡಿರುವ ಉದ್ಯಮಿ ಉಜ್ವಲ್ ಆಸ್ತಾನಾ ಅವರ ಬಗ್ಗೆ ಕನ್ನಡಿಗರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದಾಗಿತ್ತು ಹಿಂದಿನ ಸ್ಪೆಷಲ್ ರಿಪೋರ್ಟ್ ಅಪ್ಡೇಟ್ನಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ